ओम श्री गुरु बसवलिंगाय नमः। ओम नमः शिवाय। सर्वरिगू भक्तिय शरण शरणार्थी। नानु निम्म योग गुरु वैद्य श्री चन्नबसवण्ण। श्री गंगा योग निसर्ग चिकित्सा हागू आयुर्वेद संशोधना केंद्र बेंगलुरु हुब्बळ्ळि मत्तु धारवाड़। तम्मेल्लरिगू आयुर्वेद टिप्स इन कन्नड यूट्यूब चानल गे भक्तिय स्वागत। आत्मीयरे, ई दिनद संचिकेयल्लि तूकवन्नु हेगे कडिमे माडिकोळ्ळुवुदु ಈ ಕುರಿತಾಗಿರತಕ್ಕಂತ ಮಾಹಿತಿಗಳನ್ನು ನೋಡೋಣ. ತೂಕವನ್ನು ಹೇಗೆ ಕಡಿಮೆ ಮಾಡಿಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಶರೀರದ ಮೆಟಾಬಾಲಿಕ್ ಫಂಕ್ಷನ್ ಅನ್ನು ನಾವು ಕ್ರಿಯಾಶೀಲಗೊಳಿಸ್ಕೊಂಡ್ರೆ ತೂಕ ತನ್ನಿಂತಾನೇ ಕಡಿಮೆ ಆಗುತ್ತೆ. ಹಾಗಿದ್ರೆ ಫ್ಯಾಟ್ ಮೆಟಾಬಾಲಿಸಂ ಅನ್ನು ಕ್ರಿಯಾಶೀಲಗೊಳಿಸ್ಕೊಳ್ಳೋದು ಹೇಗೆ? ಹಾಗೆ ಆ ಒಂದು ಫ್ಯಾಟ್ ಮೆಟಾಬಾಲಿಸಂ ನಿಧಾನವಾಗಲಿಕ್ಕೆ ಕಾರಣಗಳೇನು, ಅದರ ಲಕ್ಷಣಗಳೇನು, ಪರಿಹಾರವೇನು? ಮೊದಲನೆಯದಾಗಿ ಈ ಫ್ಯಾಟ್ ಮೆಟಾಬಾಲಿಸಂ ಸ್ಲೋ ಆಗಲಿಕ್ಕೆ ಕಾರಣ ಅಂದ್ರೆ ನಮ್ಮ ಆಹಾರ ಪದ್ಧತಿ. ಕೆಲವು ಜನ ಹೆಂಗ್ ತಿಂತಿರ್ತಾರೆ ಅಂತ ಹೇಳಿದ್ರೆ ಹಾರ್ಟಿ ಮೀಲ್ ತಿಂತಿರ್ತಾರೆ. ಹಾರ್ಟಿ ಮೀಲ್ ಅಂದ್ರೆ ಏನು ಗೊತ್ತಾ, ಹೊಟ್ಟೆ ತುಂಬಿ ಆ ಊಟ ಹೃದಯಕ್ಕೆ ತಾಗಬೇಕು ಅಷ್ಟು, ಅಂದ್ರೆ ಹೊಟ್ಟೆ ಉಬ್ರ ಬರಂಗ ತಿನ್ನೋದು. ಹಂಗೆ ತಿಂದು 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 ಹೊಟ್ಟೆ ದಪ್ಪ ಆಗ್ತಾ ಹೋಗ್ತದೆ. ಯಾವಾಗ ಹೊಟ್ಟೆ ಭಾಗ ದಪ್ಪ ಆಗುತ್ತೆ ಆವಾಗ ಲಿವರ್ ತನ್ನ ಶಕ್ತಿಯನ್ನು ತುಂಬ ಕಳ್ಕೊಳ್ತದೆ. ಯಾವಾಗ ಲಿವರ್ನ ಶಕ್ತಿ ಕಡಿಮೆ ಆಗ್ತಾ ಬರ್ತದೆ ಆವಾಗ ಇನ್ನಷ್ಟು ಮೆಟಾಬಾಲಿಕ್ ಫಂಕ್ಷನ್ ವೀಕ್ ಆಗ್ತಾ ವೀಕ್ ಆಗ್ತಾ ವೀಕ್ ಆಗ್ತಾ ಶರೀರದಲ್ಲಿ ಕೊಬ್ಬು ಶೇಖರಣೆ ಆಗ್ತಾ ಹೋಗುತ್ತೆ. ಇದರಿಂದ ಬೊಜ್ಜು ವ್ಯತಿರಿಕ್ತವಾಗಿ ಹೆಚ್ಚಾಗ್ತಾ ಹೋಗುತ್ತೆ. ಮೊದಲು ಜಾಸ್ತಿ ತಿಂದು ಆಮೇಲೆ ಕಡಿಮೆ ತಿಂದರೆ ಯಾವುದು ಪ್ರಯೋಜನ ಇಲ್ಲ. ಆಹಾರವನ್ನು ಸಮತೋಲನದಲ್ಲಿ ಸೇವನೆ ಮಾಡೋದು ಬಹಳ ಯೋಗ್ಯ. ಆಹಾರವನ್ನು ತಿನ್ನದೇ ಇದ್ದರೂ ಕೊಬ್ಬು ಆಗ್ತದೆ. ಹೆಚ್ಚಾಗಿ ಭಾಳ ಜನ ಊಟನೇ ಬಿಟ್ಬಿಡ್ತಾರೆ, ನಾನು ಜಾಸ್ತಿ ದಪ್ಪ ಇದ್ದೀನಿ ಅಂತ. ಅದು ತುಂಬ ಅಪಾಯಕಾರಿ. ಶರೀರದಲ್ಲಿ ಪೋಷಕಾಂಶಗಳ ಕೊರತೆ ಉಂಟಾಗಿ ಮರಣಾಂತಿಕ ಕಾಯಿಲೆಗಳಿಗೆ ಒಳಗಾಗಬೇಕಾಗ್ತದೆ. ಹಾಗಾಗಿ ಆಹಾರ ಸೇವನೆ ಮಾಡದೇ ಉಪವಾಸ ಇರೋದು ಅಪಾಯ. ತುಂಬ ರುಚಿ ರುಚಿಯಾಗಿದೆ ಅಂತ ನಾಲಿಗೆ ರುಚಿಗೆ ವಿಪರೀತವಾಗಿ ತಿನ್ನೋದು ಅಪಾಯಕಾರಿ. ಅದೆಷ್ಟೇ ರುಚಿಯಾಗಿರಲಿ, ರುಚಿಯಾಗಿದೆ ಅಂದಾಗ ನಾವೇನು ಮಾಡ್ತೀವಿ, ವೇಗವಾಗಿ ತಿಂತೇವೆ, ಗಬಗಬಗಬ ತಿಂತೇವೆ, ಹೊಟ್ಟೆ ತುಂಬ ತಿಂತೇವೆ. ಆ ಗಬಗಬ ತಿನ್ನೋದ್ರಿಂದ ಹೊಟ್ಟೆ ತುಂಬ ಜಾಸ್ತಿ ಹೊಟ್ಟೆ ಬಿರಿಯಂಗೆ ತಿನ್ನೋದ್ರಿಂದ ಈ ಒಂದು ಫ್ಯಾಟ್ ಮೆಟಾಬಾಲಿಸಮ್ ಏನಾಗುತ್ತೆ, ವೀಕ್ ಆಗುತ್ತೆ. ಅದಕ್ಕೆ ಅದೆಷ್ಟೇ ರುಚಿಯಾಗಿರಲಿ, ಎಷ್ಟೇ ನಿಮಗೆ ಇಷ್ಟ ಆಗಿರತಕ್ಕಂಥ ಆಹಾರ ಇರಲಿ, ನಿಧಾನವಾಗಿ ಅಗದು 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 ಸೇವನೆ ಮಾಡೋದ್ರಿಂದ ಅದಕ್ಕೆ ಪರಿಹಾರ ಸಿಗ್ತದೆ. ಇನ್ನಿದಾದಮೇಲೆ ಇದಕ್ಕೆ ಮತ್ತೊಂದಿಷ್ಟು ಕಾರಣ ಅಂದರೆ ಜೀರ್ಣ ಆಗದೇ ಇರತಕ್ಕಂಥ ಆಹಾರಗಳನ್ನು ತಿನ್ನೋದು. ಫಾಸ್ಟ್ ಫುಡ್ಡು, ಜಂಕ್ ಫುಡ್ಡು, ಮಾಂಸಾಹಾರ. ಒಂದು ಬಾರಿ ಮಾಂಸಾಹಾರ ತಿಂದರೆ ಅದು ಜೀರ್ಣ ಆಗಲಿಕ್ಕೆ ಹಲವಾರು ದಿನಗಳೇ ತೆಗೆದುಕೊಳ್ತವೆ. ನಿಜವಾಗ್ಲೂ ಅದು ಒಳಗಡೆ ಹೋಗಿ ತುಂಬ ಡಿಸ್ಟರ್ಬ್ ಮಾಡ್ತದೆ. ಸುಮಾರು ಒಂದು 36 ತಾಸು ಆದರೂ ಬೇಕು ಮಾಂಸ ಜೀರ್ಣ ಆಗೋಕ್ಕೆ. ಅದು ಸರಿಯಾಗಿ ಜೀರ್ಣ ಆಗದೆ ಅಜೀರ್ಣದಲ್ಲಿ ಹೊರಗಡೆ ಹೋಗ್ತದೆ. ಆ ಅಜೀರ್ಣದಿಂದಾಗಿ ಶರೀರದಲ್ಲಿ ಹಲವಾರು ತೊಂದರೆಗಳು ಉಂಟಾಗ್ತವೆ. ಅದರಲ್ಲಿ ಈ ಒಂದು ಕೊಬ್ಬು ಕೊಲೆಸ್ಟ್ರಾಲ್ನ ಸಮಸ್ಯೆನೂ ಕೂಡ ಬಂದು. ಮಾಂಸಾಹಾರ ತಿನ್ನೋರು ಕೆಟ್ಟವರಲ್ಲ, ಮಾಂಸಾಹಾರ ಶರೀರಕ್ಕೆ ಕೆಟ್ಟದ್ದು. ಅದಕ್ಕೆ ಮಾನವನ ಶರೀರದಲ್ಲಿ ಆ ಒಂದು ಮಾಂಸವನ್ನು ಜೀರ್ಣ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ಅದಕ್ಕಾಗಿ ನಾನ್ ವೆಜ್ಜನ್ನು ಮಾಂಸಾಹಾರವನ್ನು ತಿನ್ನಬಾರದು. ಜೊತೆಗೆ ಫಾಸ್ಟ್ ಫುಡ್ಡು, ಜಂಕ್ ಫುಡ್ಗಳು, ಮೈದಾ ಹಿಟ್ಟಿನ ಪದಾರ್ಥ, ಸಕ್ಕರೆ, ಕೋಲ್ಡ್ ಡ್ರಿಂಕ್ಸು, ಬೇಕರಿ ಪದಾರ್ಥಗಳನ್ನು ತಿನ್ನೋದ್ರಿಂದ ಅದರಲ್ಲಿ ಹೆಚ್ಚು ಸಕ್ಕರೆ ಅಂಶ, ಪ್ರಿಸರ್ವೇಟಿವು ಇರೋದರಿಂದ, ಮೈದಾ ಅಂಶ ಇರೋದರಿಂದ ಇದರಿಂದ ನಮ್ಮ ಮೆಟಾಬಾಲಿಕ್ ರೇಟ್ ತೊಂದರೆಗೊಳಗಾಗ್ತದೆ. ಆವಾಗ ನಮಗೆ ಕೊಬ್ಬು ಶೇಖರಣೆಯಾಗಿ ಬೊಜ್ಜು ಹೆಚ್ಚಿಗೆ ಆಗುತ್ತೆ. ಹಾಗಿದ್ದರೆ ಇವೆಲ್ಲ ಕಾರಣಗಳನ್ನು ತಿಳ್ಕೊಂಡ್ವಿ. ತಡವಾಗಿ ಮಲ್ಕೊಳ್ಳೋದ್ರಿಂದನೂ ಕೂಡ ಬೊಜ್ಜು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ, ಹಾಗೆಯೇ ತಡವಾಗಿ ಏಳೋದ್ರಿಂದನೂ ಕೂಡ ಬೊಜ್ಜು ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಅದರ ಜೊತೆಗೆ ದಿನದಲ್ಲಿ ಡೇ ಟೈಮ್ನಲ್ಲಿ ಮಲಗೋದ್ರಿಂದನೂ ಕೂಡ ಬೊಜ್ಜು ಜಾಸ್ತಿ ಆಗುತ್ತೆ. ಕೆಲವು ಜನ ಡೇ ಟೈಮಲ್ಲಿ ಹೆಚ್ಚಿಗೆ ಮಲಗ್ತಾ ಇರ್ತಾರೆ. ಹಗಲೊತ್ತಿನಲ್ಲಿ ಮಲಗೋದು ಕೊಲೆಸ್ಟ್ರಾಲ್ ಕೊಬ್ಬಿಗೆ ಪ್ರಧಾನವಾಗಿರತಕ್ಕಂಥ ಕಾರಣ.
ಇನ್ನು ಕೆಲವು ಸಂದರ್ಭದಲ್ಲಿ ಡಿಪ್ರೆಷನ್ ಇಂದ ನಮಗೆ ಒಂದು ಕೊಬ್ಬು ಕೊಲೆಸ್ಟ್ರಾಲ್ ಜಾಸ್ತಿ ಆಗಿರುತ್ತೆ ತೂಕ ಜಾಸ್ತಿ ಆಗಿರುತ್ತೆ ಕೆಲವು ಜನರಿಗೆ ಆನುವಂಶಿಕವಾಗಿ ಹೆರಿಡಿಟರಿ ಬಂದಿರುತ್ತೆ ಇತದೆ ಈ ತರದ ಯಾವುದೇ ಸಮಸ್ಯೆ ಇರಲಿ ಅದಕ್ಕೆ ಪರಿಹಾರವನ್ನ ನೋಡೋಣ ಇದರ ಲಕ್ಷಣ ಅಂತ ಗೊತ್ತಾಗೇ ಬಿಟ್ಟಿರುತ್ತೆ ನಿಮಗೆ ಸ್ವಲ್ಪ ಬೊಜ್ಜು ಜಾಸ್ತಿ ಆಗ್ತಾ ಹೋದಂಗೆ ಎಲ್ಲ ಕಡೆಗೆ ಟೈರ್ಸ್ ಗಳು ಜೋತ್ ಬಿಳ್ತವೆ ಅದು ನಿಮ್ಮ ಲಕ್ಷಣ ಪಕ್ಕ ಗೊತ್ತಿರುತ್ತೆ ಆದರೆ ಅದರ ಒಂದು ಪರಿಹಾರವನ್ನ ಸರಿಯಾಗಿ ಕಂಡುಕೊಳ್ಳಬೇಕು ಪರಿಹಾರ ಏನು ಅಂತ ಹೇಳಿದ್ರೆ ಒಂದು ಮನೆ ಮದ್ದನ್ನ ಹೇಳ್ತೇನೆ 100 ಗ್ರಾಂ ಧನಿಯಾ 100 ಗ್ರಾಂ ಜೀರಿಗೆ 100 ಗ್ರಾಂ ಓಂ ಕಾಳು ಅಂದ್ರೆ ಅಜ್ವಾನ ಅಂತ ಕರೀತಾರೆ 100 ಗ್ರಾಂ ಒಣಶುಂಠಿ ಪುಡಿ 100 ಗ್ರಾಂ ಕಾಳು ಮೆಣಸಿನ ಪುಡಿ 100 ಗ್ರಾಂ ಪಿಪ್ಪಲಿ ಕೆಲವು ಜನ ಹಿಪ್ಪಲಿ ಅಂತ ಕರೀತಾರೆ ಆಯುರ್ವೇದಿಕ್ ಶಾಪ್ ಗಳಲ್ಲಿ ಅಥವಾ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗ್ತದೆ ಅದರ ಪುಡಿ ಹಿಪ್ಪಲಿ ಅಥವಾ ಪಿಪ್ಪಲಿ ಅಂತ ಕರೀತಾರೆ ಅದರ ಪೌಡರ್ ಪಿಪ್ಪಲಿ ಚೂರ್ಣ ಅಂತ ಬೇಕಾದ್ರೆ ಆಯುರ್ವೇದಿಕ್ ಶಾಪ್ ಗಳಲ್ಲಿ ರೆಡಿಮೇಡ್ ಸಿಗ್ತದೆ ಅದು ಒರಿಜಿನಲ್ ಆಗಿ ನಿಮಗೆ ಪಕ್ಕಾ ಬೇಕು ಅಂದ್ರೆ ಅದರ ಪಿಪ್ಪಲಿಯನ್ನ ಅದನ್ನ ನೀವೇ ತೆಗೆದುಕೊಂಡು ಬಂದು ಗ್ರಂಥಿಗೆ ಅಂಗಡಿಯಲ್ಲಿ ನೀವೇ ಪೌಡರ್ ಮಾಡ್ಕೊಳ್ಳಬಹುದು ಅದು 100 ಗ್ರಾಂ 100 ಗ್ರಾಂ ಸೈಂದವ ಲವಣ ಇವೆಲ್ಲವನ್ನು ಸೇರಿಸಿ ಇವೆಲ್ಲ ಪೌಡರ್ ಗಳನ್ನು ಸೇರಿಸಿ ಇದನ್ನ ಬೆಳಗ್ಗೆ ಒಂದು ಚಮಚ ರಾತ್ರಿ ಒಂದು ಚಮಚ ಒಂದು ಗ್ಲಾಸ್ ಮಜ್ಜಿಗೆಯಲ್ಲಿ ಆಹಾರದ 15 ನಿಮಿಷ ಮೊದಲು ಸೇವನೆ ಮಾಡಬೇಕು ಒಂದು ಚಮಚ ತೆಗೆದುಕೊಂಡ್ರೆ ನಿಮಗೆ ವಿಪರೀತ ಹೀಟ್ ಆಗ್ತಾ ಇದೆ ಅಂದ್ರೆ ಅರ್ಧ ಚಮಚ ತೆಗೆದುಕೊಳ್ಳಬಹುದು ಹೀಗೆ ನೀವು ಮಾಡಿದ್ರೆ ಒಂದೇ ತಿಂಗಳಲ್ಲಿ ನಿಮ್ಮ ಬೊಜ್ಜು ಮಂಜಿನಂತೆ ಕರಗುತ್ತೆ ಬುರುಬುರುಬುರುಬುರು ಕರಗಿಬಿಡುತ್ತದೆ ಅದ್ಭುತವಾಗಿ ಬೊಜ್ಜು ಕರಗುತ್ತೆ ಇದರಲ್ಲಿ ನಿಮ್ಮ ವೇಟ್ ಲಾಸ್ ಹೇಗೆ ಆಗುತ್ತೆ ಅಂದ್ರೆ ಒಂದು ತಿಂಗಳಿಗೆ ಒಂದು 10 ರಿಂದ 15 ಕೆಜಿ ವೇಟ್ ಲಾಸ್ ಆಗುತ್ತೆ ಇದರ ಜೊತೆಗೆ ಒಂದು ಆಹಾರ ಪದ್ಧತಿಯನ್ನ ಪರಿವರ್ತನೆ ಮಾಡ್ಕೊಳ್ಳಬೇಕು ಹೇಗೆ 21 ದಿವಸ ನೀವು ಹಸಿ ತರಕಾರಿಗಳನ್ನು ತಿನ್ನಬೇಕು ಮೊಳಕೆ ಕಾಳುಗಳನ್ನು ಹಸಿ ತರಕಾರಿಗಳನ್ನು ಸೊಪ್ಪುಗಳನ್ನು ತಿನ್ನಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿಬೇಕು ಒಂದು 10 ದಿವಸ ಬೂದು ಕುಂಬಳಕಾಯಿ ಜ್ಯೂಸ್ ಕುಡಿರಿ ಒಂದು 10 ದಿವಸ ಸೋರೆಕಾಯಿ ಜ್ಯೂಸ್ ಕುಡಿರಿ ಒಂದು 10 ದಿವಸ ಬೆಟ್ಟದ ನೆಲ್ಲಿಕಾಯಿ ಜ್ಯೂಸ್ ಕುಡಿರಿ 21 ದಿವಸ ಹಸಿ ತರಕಾರಿಗಳು ಮೊಳಕೆ ಕಾಳುಗಳು ಅದರ ಜೊತೆಗೆ ತಿಂಗಳಗಟ್ಟಲೆನೆ ಈ ಒಂದು ಜ್ಯೂಸ್ ಗಳು ಇಷ್ಟು ಮಾಡಿ ಈ ಮನೆಮದ್ದನ ಬಳಸಿದರೆ 100% ನಿಮ್ಮ ತೂಕ ಹೆಂಗ್ ಕರಗುತ್ತೆ ಅಂದ್ರೆ ನೀವು ಏನೇ ವರ್ಕೌಟ್ ಮಾಡಿದ್ರು ಏನೇ ಮಾಡಿದ್ರು ಕರಗದೇ ಇರತಕ್ಕಂತ ತೂಕ ಒಂದೇ ತಿಂಗಳಲ್ಲಿ ನಿಮ್ಮನ್ನ ಅವರು ನೋಡಿದರೂ ಕೂಡ ಆಶ್ಚರ್ಯ ಆಗಿಬಿಡುತ್ತಾರೆ ಏನು ಇಷ್ಟು ತೆಳ್ಳಗಾಗಿದೆ ಅಂತ ಅಷ್ಟು ನಿಮ್ಮ ತೂಕ ಕರಗುತ್ತೆ ಇನ್ನ ಇದರಲ್ಲೂ ಕೂಡ ಕರಗದೇ ಇರತಕ್ಕಂತ ವ್ಯಕ್ತಿಗಳು ಇರ್ತಾರೆ 100ಕ್ಕೆ ಒಂದು 5 ಜನ ಅವರಲ್ಲಿ ಕ್ರೂರಾತಿ ಕ್ರೂರಕೋಷ್ಟ ಸಂಗ್ರಹಣೆ ಆಗಿರುತ್ತೆ ಮೃದುಕೋಷ್ಟ ಮಧ್ಯಮಕೋಷ್ಟ ಕ್ರೂರಕೋಷ್ಟ ಅಂತ ಹೇಳ್ತೇವೆ ಮೃದು ಮತ್ತೆ ಮಧ್ಯಮಕೋಷ್ಟದಲ್ಲಿ ಇರತಕ್ಕಂತವರು ಬೇಗ ಕರಗಿ ಬಿಡುತ್ತಾರೆ ಹೊಟ್ಟೆ ಶುದ್ಧಿ ಆಗುತ್ತೆ ಕ್ರೂರಾತಿ ಕ್ರೂರಕೋಷ್ಟ ಇರತಕ್ಕಂತವರು ವಿಪರೀತವಾಗಿ ಆವರಣ ದೋಷಗಳು ಇರತಕ್ಕಂತವರು ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಒಂದಿಷ್ಟು ಮನೆಮದ್ದುಗಳನ್ನು ಜೊತೆಗೆ ಪಂಚಕರ್ಮ ಚಿಕಿತ್ಸೆಯನ್ನು ಕೂಡ ಮಾಡ್ಕೊಳ್ಳಬೇಕು ಆ ಪಂಚಕರ್ಮ ಚಿಕಿತ್ಸೆ ಮಾಡ್ಕೊಂಡ್ರೆ ಬಹಳ ವೇಗವಾಗಿ ನಿಮ್ಮ ತೂಕ ಕರಗುತ್ತೆ ಅದರಲ್ಲಿ ಘೃತಪಾನ ಆಮೇಲೆ ಬಿಸಿ ನೀರಿನ ಒಂದು ಸೇವನೆಯನ್ನು ನಾವು ಮಾಡುತ್ತೇವೆ ಹಾಗೆ ನೀವು ಮಾಡಿದ್ರೆ 100ಕ್ಕೆ 100 ವೇಗದಲ್ಲಿ ನಿಮ್ಮ ತೂಕ ಬೇಗ ಕಡಿಮೆ ಆಗುತ್ತೆ ಹೀಗೆ ಮಾಡಿದ್ರೆ ಯಾವುದೇ ಅಡ್ಡ ಪರಿಣಾಮಗಳು ಇರೋದಿಲ್ಲ ಅದರ ಬದಲಾಗಿ ನೀವು ವೇಟ್ ಲಾಸ್ ಗೆ ಆ ಪೌಡರ್ ಈ ಪೌಡರ್ ರಾಸಾಯನಿಕ ಯುಕ್ತವಾಗಿರತಕ್ಕಂತ ಮಾತ್ರೆಗಳನ್ನು ತೆಗೆದುಕೊಂಡ್ರೆ ಬಹಳ ತೊಂದರೆ ಆಗ್ತದೆ ಬಹಳ ಜನ ಯಾವ್ದಾವ್ದೋ ಪೌಡರ್ ತಗೊಳ್ತಾರೆ ಮಾರುಕಟ್ಟೆಯಲ್ಲಿ ಹಲವಾರು ಸ್ಲಿಮ್ ಆಗಲಿಕ್ಕೆ ಟ್ಯಾಬ್ಲೆಟ್ ಪೌಡರ್ ಬರ್ತವೆ ಅದನ್ನು ತೆಗೆದುಕೊಳ್ಳೋದು ಅತ್ಯಂತ ಅಪಾಯಕಾರಿ ಈಗ ನಿಮ್ಮ ಜೀವನ ಪದ್ಧತಿಯನ್ನು ಪರಿವರ್ತನೆ ಮಾಡ್ಕೊಳ್ಳಬೇಕು ತಡವಾಗಿ ಮಲಗೋದ್ರಿಂದ ಡೇ ಟೈಮ್ ಅಲ್ಲಿ ಮಲಗೋದ್ರಿಂದ ತೂಕ ಜಾಸ್ತಿ ಆಗುತ್ತೆ ಅಂತ ಹೇಳಿದೆ ಅದಕ್ಕೆ ಬೇಗ ಮಲಗಿ ಬೇಗ ಏಳಬೇಕು ಬೆಳಗ್ಗೆ ಅಟ್ ಲೀಸ್ಟ್ ಒಂದು 20 ರೌಂಡ್ ಸೂರ್ಯ ನಮಸ್ಕಾರ ಮಾಡಬೇಕು ಸೂರ್ಯ ನಮಸ್ಕಾರ ನಿಮ್ಮ ಮಾಡ್ಲಿಕ್ಕೆ ಆಗಿಲ್ಲ ಅಂದ್ರೆ ಜೋರಾಗಿ ವಾಕಿಂಗ್ ಮಾಡಬೇಕು ಭಸ್ತ್ರಿಕಾ ಕಪಾಲಭಾತಿ ನಾಡಿಶೋಧನ ಪ್ರಾಣಾಯಾಮವನ್ನ ಬೆಳಗ್ಗೆ 1 ತಾಸು ಮಾಡಬೇಕು ಹೀಗೆ ನೀವು ಮಾಡೋದ್ರಿಂದ ನಿಮ್ಮ ಆ ಒಂದು ಸಮಸ್ಯೆಗಳು ಕೊಬ್ಬು ಕೊಲೆಸ್ಟ್ರಾಲ್ನ ಸಮಸ್ಯೆ ಸಂಪೂರ್ಣ ಕಡಿಮೆ ಆಗುತ್ತೆ ಈ ದಿನದ ಸಂಚಿಕೆಯಲ್ಲಿ ಮುಗಿಸ್ತಾರೆ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಮಾಹಿತಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ ಆತ್ಮೀಯರೇ ಗುಣವಾಗದ ಎಲ್ಲಾ ಕಾಯಿಲೆಗಳಿಗೂ ಕೂಡ ಯೋಗದಲ್ಲಿ ಆಯುರ್ವೇದದಲ್ಲಿ ಪರಿಹಾರ ಇದೆ ಕಂಡುಕೊಳ್ಳುವ ಪ್ರಯತ್ನ ಮಾಡಬೇಕು ಈ ಮಾಹಿತಿ ನಿಮಗೆ ಇಷ್ಟ ಆದರೆ ಬಹಳ ಜನ ಫ್ಯಾಟ್ ಕೊಬ್ಬು ಕೊಲೆಸ್ಟ್ರಾಲ್ ನಿಂದ ತುಂಬಾ ತೊಂದರೆಗೊಳಗಾಗ್ತಾ ಇರ್ತಾರೆ ಅದಕ್ಕೆ ಸರ್ಜರಿ ಮಾಡಿಸ್ಕೊಂಡು ಸಾಯ್ತಾರೆ ಜನ ಇಂತ ಮಾಹಿತಿ ಎಲ್ಲರಿಗೂ ಸಿಗಬೇಕು ಅಂತ ಹೇಳಿದ್ರೆ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ
ಫೇಸ್‌ಬುಕ್ನಲ್ಲಿ ನಮ್ಮದೊಂದು ಪೇಜ್ ಇದೆ ಆಯುರ್ವೇದ ಟಿಪ್ಸ್ ಇನ್ ಕನ್ನಡ ಅಂತ ಅಲ್ಲಿ ಕೂಡ ತಾವು ಫಾಲೋ ಮಾಡಬಹುದು ತಮ್ಮೆಲ್ಲರಿಗೂ ಭಕ್ತಿಯ ಶರಣು ಶರಣಾರ್ಥಿ